ಭಯ ಆ ವಿಡಿಯೋಕ್ಕೇನು ಭಯ ಇಲ್ಲ. ಹೆಚ್ಚು ಕಡಿಮೆ 14 ವರ್ಷದಿಂದ ನಾನು ಹಿಡಿತಾ ಇದ್ದೀನಿ. ಹಾವು ಹಿಡಿಯಬೇಕಾದ್ರೆ ಧೈರ್ಯ ಮತ್ತೆ ಟೆಕ್ನಿಕ್ ಮುಖ್ಯ. ಹಾಸನ್ ಡಿಸ್ಟಿಕ್ ಅಲ್ಲಿ ಸಿಗುವಂತ ಎಲ್ಲಾ ಜಾತಿ ಹಾವು ಹಿಡಿದಿದ್ದೀನಿ. ನಿಜವಾದ ಹಾವಿಗೆ ಹೆದರಬೇಕು ಅಂತ ಏನಿಲ್ಲ, ಇನ್ ಕನ್ಸಲ್ ಬರೋ ಹಾವಿಗೆ ಏನು ಹೆದರ್ತೀವಿ. ಹಾವಿಂದ ಮನುಷ್ಯನಿಗೆ ಉಪಯೋಗ ಇದೆ, ಹಾವಿಗೆ ಮನುಷ್ಯನಿಂದ ಏನು ಉಪಯೋಗ ಇಲ್ಲ. ಇದು ಹೆದರಿ ಹೆದರಿ ಯಾರ್ಯಾರಿಗೂ ಕರೆಸಿ ಹೊಡೆದ್ಬಿಟ್ಟು ಸಾಯಿಸಿ ಹಾವಿನ ಇದೇ ಇಲ್ದಂಗೆ ಮಾಡ್ತಾ ಇದಾರೆ ಅಷ್ಟೇ. ಒಂದು ಕರೆ ಮಾಡಬಹುದು, ಅವ್ರ ಫೋನ್ ನಂಬರ್ ಇಟ್ಕೊಂಡು ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ಬಂದು ಹಾವಿಗೆ ಹಿಡಿದು ಸುರಕ್ಷಿತವಾದ ಪ್ರದೇಶಕ್ಕೆ ಬಿಡ್ತಾರೆ. ಸುಳ್ಳದಾವು ಉಸಿರು ಬಿಡೋದ್ರಿಂದ ಯಾರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಕಡಿದ್ರೆ ಮಾತ್ರ ವಿಷ ಇರೋದು. ಇಲ್ಲಿ ಇಲ್ಲ ಹಾವು ಹಿಡಿದೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಕಾಡು ಇದೆ, ಆ ಕಾಡು ಪ್ರದೇಶಗಳಿಗೆ ಬಿಡ್ತೀವಿ. ಹೊಸಬ್ರು ಏನ್ ಮಾಡ್ತಾರೆ, ಫಸ್ಟ್ ಸ್ಟಾರ್ಟ್ ಮಾಡೋದು ಸ್ನೇಕ್ ಬಾಬು ಅಂತಾನೆ ಕರೀತಾರೆ. ನನ್ನ ಪರಿಚಯ ಆದ್ಮೇಲೆಲ್ಲ ಬಾಬಣ್ಣ ಅಂತಾನೆ ಕರೆಯುತ್ತೆ. ಸೈಕಲ್ ಶಾಪ್ ಇದೆ, ಟೂ ವೀಲರ್ ಕೆಲಸ ಮಾಡ್ತೀನಿ. ನಮ್ಗೆ ಬರೋ ಆದಾಯ ನಮ್ಗೆ ಸಾಕು. ನನ್ನ ಮಕ್ಕಳು ಕಾಲೇಜಿಂದ ಬಂದ ತಕ್ಷಣ ಬರ್ತಾರೆ. ಸೈಕಲ್ ಶಾಪ್ ಅಲ್ಲಿ ಅವ್ರು ಇದ್ದಾಗ ಕರೆ ಬಂದಾಗ ಅವ್ರನ್ನ ಬಿಟ್ಟು ಹೋಗಿರ್ತೀನಿ. ನಾನು ಬರೋವರೆಗೂ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಧೈರ್ಯ ಐತೆ ಅವ್ರಿಗೆ, ಅದೇ ಏನು ಸೈಕಲ್ ಒಳ್ಳೆಯವರಾದ್ರೆ ಸ್ವಲ್ಪ ಮನೆಯದ ಕೊಡ್ತಾರೆ, ಸ್ವಲ್ಪ ಹಣ ಇರೋರಾದ್ರೆ ಏನು ಅವ್ರನ್ನ ಬಂದ ಹಂಗಿಂಗ್ ಅಂತ ಕರೀತಾರೆ. ಲಾಭ ಏನೂ ಇಲ್ಲ. ಸೈಕಲ್ ಶಾಪಲ್ಲಿ ದುಡಿಯೋದು ಅದೇ ನಮ್ಗಷ್ಟೇ, ಅವ್ರದೇ ಖರ್ಚು ಹೋಗೋದು. ಅದರಿಂದ ಅವ್ರನ್ನ ಬಿಟ್ಟು ಆಲೂರಿನ ಇದು ಲಯನ್ಸ್ ಕ್ಲಬ್ ಅವರು ಒಂದು ಬೈಕ್ ಕೊಟ್ಟವ್ರು ಅವರಿಗೆ. ಈಗ ಅದರಲ್ಲೇ ಅವ್ರು ಕೊಡಿದ್ರೆ ಅದ್ರಲ್ಲಿ ಹೋಯ್ತಾರೆ. ಅವರೇ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಸರ್ತಿ ಸನ್ಮಾನ ಮಾಡಿದ್ದಾರೆ. 15-20 ಸನ್ಮಾನ ಮಾಡಿದ್ದಾರೆ ಜಾಸ್ತಿ. ಇಮ್ರಾನ್ ಫೋನ್ ಮಾಡ್ತಾರೆ, ಹೆಚ್ಚು ಕಮ್ಮಿ 15 ವರ್ಷದಿಂದ ಅವರು ಹಾವುಗಳು ಹಿಡಿತಾರೆ. ಯಾರ ತರ 1 ರೂಪಾಯಿ ದುಡ್ಡಿಸ್ಕೊಳ್ಳಲ್ಲ, ಸಮಾಜ ಸೇವಕದಲ್ಲಿ ನೊಂದು ಬರ್ತಾರೆ. ಎಲ್ಲ ಯಾರೇ ಹಳ್ಳಿಯರಲ್ಲಿ ಮನೆಗಳಲ್ಲಿ ಒಂದು ಜಮೀನ ಹತ್ರ ಅಲ್ಲಿ ಇದ್ರೆ ಬಂದು ಅವರು ಹಾವುಗಳ ಹಿಡಿತಾರೆ.